ಒಂದು ನಿಂತದ್ದೇ ಪಾಂಡವರಿದ್ದು ಗುಡಿಸಲು. ಪಾಂಡವರಿದ್ದದ್ದು ಅಂತ ಲೆಕ್ಕ ಹಾಕಿದ್ದೆ ಹಾಗೆ ಕೆಲವೊಂದು ಗದ್ದೆಗೆಣಸು ಕೊಡು ಬಿಡುವಂತ ಬಳ್ಳಿಗಳೆಲ್ಲ ಸತ್ತೋಗಿದೆ. ಹಾಗೆ ಇದು ಪಾಂಡವರ ಜಾಗ ಅಂತ ಲೆಕ್ಕ ಹಾಕಿದ್ದು. ಬಡಪಾಯಿ ಮಕ್ಕಳು ಹೊಟ್ಟೆಗಿಲ್ಲಲ್ಲ, ಗಾಟೆ ಗಣಸೆಲ್ಲ ಪಾಪ ಅರಣ್ಯ ನಾಶ ಮಾಡಿದ್ದಾರೆ. ನಾನಾಗಿ ಹೋಗಿ ಮಾತಾಡುವುದಲ್ಲ, ಅವರೇ ಬಂದು ಮಾತಾಡಿಸ್ಬೇಕು. ಯಾವ್ದಕ್ಕೂ ಬರಗಾಲ ಅಂದ್ರೆ ಇದಕ್ಕೊಂದು ಬರಗಾಲ ಇಲ್ಲ ಈ ಬೇಡುವವರಿಗೆ. ಅವ್ರಿಗೆ ಸೋಮವಾರ ಅಂತಿಲ್ಲ, ಶನಿವಾರ ಅಂತಿಲ್ಲ. ಹೌದು, ಆ ಮನೆ ಆಗ್ಬೇಕು, ಈ ಮನೆ ಆಗ್ಬೇಕು. ಎಂತ ಮಾತಾಡ್ತೇವೆ ಈ ಹೆಜ್ಜ. ಹಿಂದೆ ಹೋದ್ರೆ ಇವ್ರ ಮನೆಗೆಲ್ಲ ಬೇಡುವವ್ರು ಬರ್ತಾರೆ, ಇವರಿಗೆ ಗತಿ ಇಲ್ಲ. ಪಾಪ ವನವಾಸ, ಇವ್ರ ಮನೆಗೆ ಬೇಡುವವ್ರು ಬಂದ್ರೆ ಅದರಲ್ಲೂ ಈ ಭೀಮ ಬೇಡುವ ಜೋಳಿಗೆ ಕೈ ಹಾಕಿದ್ರು ಅಂತೆ ಬಾಕಾಯ್. ಅವ್ರು ತಂದು ಅಕ್ಕಿ ಒಂದು ಎರಡು ದಿವಸಕ್ಕೆ ಆಗ್ತದೆ ಅಂತ ಲೆಕ್ಕ ಹಾಕ್ಬೋದು. ಇವ್ರ ಮನೆ ಬೇಡುವವ್ರು ಬರ್ತಾರೆ, ಒಟ್ಟಾರೆ ಮಾತಾಡ್ತಾ ಹೋಗಿ. ಆದ್ರೂ ನಮ್ಮಲ್ಲಿವರೆಗೆ ಬಂದಿದ್ದಾರೆ ಅಂತ ಆದ್ರೆ ಯಾರು ನೋಡ್ಬೇಕು ಬೇಡ ಹೇಳಿ. ಒಳ್ಳೆ ರಥ ಹೇಳ್ದಾಗ ಓಹೋ ಹೋ ಹೇಳುವಾಗ ಎಷ್ಟು ಮರ್ಯಾದೆ ಕೊಡ್ತೆ ಅಂತಿಲ್ಲ. ಆ ಅದು ಎಳೆದದ್ದು ಸರಿ, ಆ ತುದಿ ದಾರುಕ ಅಂತ ಹೇಳಿದ್ದು ನೀನು. ದಾರುಕ ಅಂತ ನೋಡಿ ಮತ್ತೆ ಅದು ಚೂರು ಮುಟ್ಟಿದ್ದಿ ಅಂತ.
ನೀವು ಸ್ವಾಮಿ ದ್ರೋಹಿಗಳಾಗ್ಬೇಡಿ, ಕಳ್ಸ್ಕೊಡಿ ಬಿಟ್ಟು. ಅದಕ್ಕೆ ರಾಯಭಾರಿಯಾಗಿ ಬಂದದ್ದು ಅಂತ ಹೇಳಿದ್ರೆ ನಿನ್ ನಾಲ್ಗೆ ಬಿದ್ದೋಗ್ತದ? ಏನು ಎತ್ತಿ ಮೆಟ್ಟಿದ್ಯ ನಿನ್ ನಾಲ್ಗೆಯನ್ನು? ಇನ್ನೊಬ್ರು ಮಾಡಿದ ಕೆಲಸ ದೊಡ್ಡದು ಅಂತ ಒಪ್ಕೊಂಡು ಹಣೆ ಬರವೇ ಇಲ್ಲ, ಒಪ್ಪಬೇಕಾಗಿದ್ದ ಇಲ್ಲ. ಅಲ್ಲದೆ ಹೊರ ನೀನ್ ಕೇಳೋದೇನ? ಯಾಕೆ ಬಿಟ್ಕೊಡಿಲ್ಲ ಅಂತ ಅದೀಗ ನಿನ್ಗೆ ಯಾಕೆ ಕೊಡುದು? ಅದೀಗ ಅಲ್ಲ, ಅದು ಹೆಚ್ಚು, ಇದಕ್ಕೂ ಹೆಚ್ಚು. ಅವನು ಹೇಳಿದ್ದ ಕೃಷ್ಣ ಕಳಿಸ್ಕೊಡ್ತವ, ಅಷ್ಟು ಇನ್ನೂ ಮಾಡ್ಲಿಲ್ಲ. ನಿನ್ನೊಂದೇ ಸ್ವರವೇಣ ಹಂಡೆ ಒಳಗೆ ಹಾಕಿ ಕಡೆಗಡಿಸ್ದ. ಎಲ್ಲಿದ್ರು ನಮ್ದು ಮಾತು ಮಾತೆ ನಿನ್ನಲ್ಲೇ ಕೇಳ್ತೇನೆ. ನಿನ್ನ ಬಗ್ಗೆ ನಿಮ್ ಬಗ್ಗೆ ನಮ್ಗೆ ಅಭಿಮಾನ ಉಂಟು. ಎಂತ ಮಾತಾಡ್ತಿ? ಯಾವೊಂದು ಮಾತಾಡ್ದೆ ಈಗ ಮಾತಾಡ್ತೀವಿ. ಹತ್ತಿರದ ಮಾಸಲಿಗೆ ಎಲ್ಲ ಅಂದೆ ಈಗ ಹೋಗನ. ಹೌದೇ, ಓಹೋ, ಪಾಂಡವನ ಬಗ್ಗೆ ನಮ್ಗೆ ಅಭಿಮಾನ ಉಂಟು. ನಿನ್ನ ಬಗ್ಗೆ ವೇದ ಹೋದೆಲ್ಲ ಹೆಸರು ಬಂತು, ಆದ್ರೆ ನಾವು ಅಲ್ಲ ಅಂತ ಎಲ್ಲೂ ಹೇಳಿಲ್ಲ. ಹೌದು, ಎಲ್ಲ ಸತ್ಯಕ್ಕೂ ಹೊರತಾದದ್ದು. ಯಾವ್ದು ಆದ್ರೂ ನಾವು ಅಲ್ಲ ಹೇಳಿಲ್ಲ. ಯಾಕೆ? ನಮ್ ಭೀಮಸೇನ, ನಮ್ ಭೀಮರಿಗೆ ಹೆಸರು ಬಂದ್ರೆ ನಮ್ಗೆ ಬರ್ಲಿ. ಯಾವ್ದು ಪಾಪ ಅವ ಎಂತ ಮಾಡಿದೆ ಹೋದ್ರು ಹೆಸರು ಬರ್ಲಿ ಅವನಿಗೆ. ಏನು ಮಾಡಿದೆ ಹೋದ್ರೆ ಅಂತ ಹೇಳುವ ನಮ್ಮ ಮನಸ್ಸು. ಯಾವ್ದು ನೀ ಮಾಡ್ಲಿಲ್ಲ ಅಂತಲ್ಲ, ನೀ ಕೂತ್ರ ತಕೊಂಡು ನೋಡು ನಮ್ ಹೆದರಿಕೆ. ಯಾವ್ದು ಯಾವ್ದು ಅಷ್ಟು ಮಾಡಿದವನಿ. ಆದ್ರೂ ನಾವು ಏನ್ ಹೇಳಿದ್ದೇವೆ ಕೇಳ? ಹೌದಾ? ನಿನ್ನ ತಾಯಿ ಕುಂತಿದೇವಿ ನಿನಗೆ ಒಂದು ವರ್ಷ ಆಗಿದ್ದಾಗ ಶಿಶುವನ್ನು ಎತ್ಕೊಂಡಿದ್ರಂತೆ. ಹುಲಿ ಗರ್ಜನೆ ಕೇಳಿ ಹೆದರಿ ಕೈ ಬಿಟ್ಬಿಟ್ರಂತೆ. ಆಗ ನೀ ಕೆಳಗೆ ಬಿದ್ದು ಬಂಡೆಗಲ್ಲೇ ಹೊಡೆದೋಯ್ತು ಒಂದು ಪ್ರಚಾರ. ನಾ ನಿನ್ನ ಹತ್ರ ಕೇಳ್ತೇನೆ, ನೀ ಬಿದ್ದ ಬಂಡೆ ಹೊಡೆದದ್ದ ಅಲ್ಲ ಹೊಡೆದ ಬಂಡೆ ಮೇಲೆ ನೀ ಬಿದ್ದದ್ದ? ಯಾರು ಕೇಳ? ನಾನು ಪ್ರಶ್ನೆ ಮಾಡಲಿಲ್ಲ. ಯಾಕೆ ಹೋಗ್ಲಿ, ನಮ್ಮವ್ರಿಗೆ ಹೆಸರು ಅಂತ ಗುಟ್ಟೇಳ್ತೇನೆ. ಒಂದು ವರ್ಷದ ಮಗು ಅಂತ ಹೇಳಿದ್ರೆ ಮಾಂಸದ ಮುದ್ದೆ ಇದ್ದಾಗೆ ಬಿದ್ದ ಬಂಡೆಗಳಲ್ಲಿ ಒಡೆಯುವ ಪ್ರಶ್ನೆ ಇಲ್ಲ. ಇದು ಅಪಪ್ರಚಾರವಾದದ್ದೇ ಬಿಟ್ಟರೆ ಸತ್ಯ ಅಲ್ಲ. ಇನ್ನು ಅಷ್ಟು ನೀನು ಕಟ್ಟಿ ಹೋಗುದು ಅಂತಾದ್ರೆ ನೀ ತಾಯಿ ಎದೆ ಹಾಲು ಕುಡಿದ್ರೆ ಪಾಪ ಅಲ್ಲಿ ಏನಾದ್ರೂ ಇದ್ದೀತೇನ? ಕಲ್ಪನೆ ಮಾಡ್ಕೋ. ಹಾಗೆ ಹಾಗೆ ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೂ ನಾವು ಸುಮ್ಮನಿದ್ದೇವೆ. ಇನ್ನೂ ಕೇಳ್ಬೇಕು ಅಂತ ಆದ್ರೆ ಯಾವ್ದು ಬೇಡದೆ ಹೋದಂತ ಬಡಪಾಯಿ ಹೆಣ್ಣು ಅಂತ ಇಟ್ಕೋ. ಎಷ್ಟು ಬಡವಳಾಗ್ಲಿ ಇರ್ಲಿ, ಯಾವ ಕುಲ್ದಲ್ಲಿ ಹುಟ್ಟಿದವಳಾಗಿರ್ಲಿ, ಎಲ್ಲಾದ್ರೂ ಹುಲಿ ಗರ್ಜನೆ ಕೇಳಿದ್ರೆ ಮಗುವನ್ ಕೈ ಬಿಟ್ಟಾಳ ತಾಯಿ. ತನ್ನ ಪ್ರಾಣ ಹೋದ್ರೊಟ್ಟಿಲ್ಲ ಅಂದ್ರೆ ಮಗುವನ್ನು ಎದೆಗೆ ಒತ್ಕೊಳ್ತಾಳೆ. ಕುಂತಿದೇವಿ ಕಾಡಿನಲ್ಲೇ ಇದ್ದವಳು ಹುಲಿ ಗರ್ಜನೆ ಕೇಳಿ ಕೈ ಬಿಡ್ತಾಳೆ ಅಂದ್ರೆ ಕುಂತಿಗೋ ಅಮ್ಮ. ಮೇಲಾಗಿ ಪ್ರತ್ಯಕ್ಷ ಯಮ ಬಂದ್ರೂ ಹೆದರದೆ ಹೋದವಳು ನಮ್ ಕತೆ ಗೊತ್ತಿದ್ದ ಪ್ರಕಾರ. ಮತ್ ಹುಲಿ ಗರ್ಜನೆ ಹೆದರದು ಉಂಟ? ಆದ್ರೂ ಇಂಥದಕ್ಕೂ ನಿನ್ ಹೆಸರು ಬಂದ್ರು ನಾವು ಸುಮ್ಮನಿದ್ದೇವೆ. ಅದು ನಿಮ್ ಕಲ್ಪನೆ ಇಲ್ಲ. ಈಗ ಅದು ಅಪಪ್ರಚಾರ ಅಂತ ಅಪಪ್ರಚಾರ. ಆದ್ರೂ ನಾವೇನು ಹೇಳಲಿಲ್ಲ, ಅಲ್ಲಿ ಹೆಸರು ನಮ್ಗೇನಾಗ್ಬೇಕು ಸುಮ್ಮನಿದ್ದದ್ದು. ಈಗ ನೋಡ್ರಿ ಬಹಳ ಮಾತಾಡ್ತಿದ್ವಿ, ದೇಹ ಬರೆದಷ್ಟು ಬುದ್ಧಿ ಬೆಳಿಲಿಲ್ಲ. ಕೊಡುದಿಲ್ವಾ? ಕೊಡುದಿಲ್ಲ ಅಂತ ಹೇಳಿದ್ದಂತ. ನನ್ನ ಎದುರು ಮಾತಾಡುವಷ್ಟು ಏನದೆಲ್ಲ
ಹೆಚ್ಚಲ್ಲ ಹೇಳಿಲ್ಲ ಭಾಷೆ ಅಂತ ಆಗುದಿಲ್ಲ ಅಲ್ಲ ಒಂದೇ ಸಲಕ್ಕೆ ಕೊಡುದಿಲ್ಲ ನೀರ್ ಕೊಡದೆ ಹೋದ್ರೆ ನಾ ಕೊಡ್ತೆ ನಿನಗೆ ಬುದ್ಧಿ ಬರ್ಲಿ ಅಂತ ಹೇಳ್ದೆ ಬೇಸರ ಮಾಡ್ಕೋಬೇಡ ಕೊಡು ಈಗ ನೀನು ಕೊಟ್ಟೆ ಅಲ್ಲ ಹೌದು ನೀನು ಅಷ್ಟೆಲ್ಲ ಕೊಟ್ಟೆ ನಾವು ಅವನು ಮನುಷ್ಯ ಹಾಗೆ ಅಂತ ಕೃಷ್ಣ ಹೇಳಿದ್ದ ಹೌದು ನಂಗದು ಗೊತ್ತಾಗ್ಲಿಲ್ಲ ಭೀಮ ದೇಹ ಎಷ್ಟುಂಟೋ ಅವನು ಮುಷ್ಟಿನೂ ಅಷ್ಟೇ ಗಟ್ಟಿ ಒಂದು ಮುಷ್ಟಿ ಕೊಟ್ಟು ಗುದ್ದ ನೋಡಿ ಸತ್ಯ ಅಲ್ಲ ಉಸಿರು ಸಿಕ್ಕೊಂಡು ಕೆಳ ಏನು ಮಾಡಿ ಯಾಕೊಂಡ್ರು ಮುಟ್ಟಿಲ್ಲ ಯಾಕೆ ವಾಯು ಬರಲಿಲ್ಲ ಅಂದ್ರೆ ಇವ ವಾಯು ಪುತ್ರ ಅಲ್ಲ ಇವ್ ಹೊಡೆದಾಗ ಇವನ ಅಪ್ಪನು ಅವ್ರಿಗೆ ಸಹಕಾರ ಕೊಟ್ಟದ್ದು ನಮ್ದು ಸಂಚಾರವೇ ಆಗ್ಲಿಲ್ಲ ಅಂತ ಇಂತೂ ಎಳ್ಕೊಂಡು ಮೇಲೆ ತಕೊಂಡೆ ಒಂದೇ ಒಂದು ಗುದ್ದದ್ದೇ ಗುದ್ದದ್ದು ಭಾಗವತ್ರೆ ನನಗೆ ಈ ಹಗಲಿನಲ್ಲಿ ನಕ್ಷತ್ರ ಲೋಕ ನೋಡಿದಾಗ ಹಗಲು ನಕ್ಷತ್ರ ಕಾಣ್ತದ ಅದೇ ಭೀಮ ಗುಡ್ಡದಲ್ಲಿ ಕಾಣ್ತದೆ ಬಲೆ ನಕ್ಷತ್ರ ಲೋಕ ಅಲ್ಲ ಎರಡನೇ ಪೆಟ್ಟು ಕೊಟ್ಟ ನೋಡಿ ಸೂರ್ಯ ಕಂಡ ನನಗೆ ಮೂರನೇ ಪೆಟ್ಟಿಗೆ ಸೂರ್ಯ ಚಂದ್ರ ಇಬ್ರು ಮಂಡಲದಲ್ಲಿದ್ದಾರೆ ಇದೇ ಮಂಡಲ ಭೂಮಂಡಲದಲ್ಲಿ ಪಾಪ ಸೂರ್ಯ ಚಂದ್ರ ಇಬ್ರು ಒಟ್ಟಿಗೆ ಇಟ್ಟಿದ್ದಾರೆ ಎಲ್ಲಿ ಹಾಕುವುದು ನೋಡಿ ಅಲ್ಲಲ್ಲ ಎಂತದ್ದು ಅದಲ್ಲ ನನ್ನ ಆಯ್ಕೆ ಎಲ್ಲಿ ಮಾಡುದು ಸೂರ್ಯ ನೋಡುದ ಚಂದ್ರ ನೋಡುದ ಯಾವ ಮಾಡುದು ಅಂತ ನನಗೆ ಗೊತ್ತಿಲ್ಲ ಆ ಸ್ಥಿತಿ ಆಯ್ತು ಅಯ್ಯಪ್ಪ ಆದ್ರೆ ಈ ಸತ್ಯ ಗೊತ್ತಾಯ್ತು ತಪ್ಪು ಭೀಮನದ್ದು ಅಲ್ಲ ಕಳಿಸ್ಕೊಟ್ಟವ ಕೃಷ್ಣ
ಭಯಂಕರ ಬುಧವಂತ. ಯಾಕೆಂದ್ರೆ ನನ್ನ ತಲೆಯಲ್ಲಿ ದುರಹಂಕಾರ ಬಂದಿತ್ತು. ಕೃಷ್ಣನ ಮಟ್ಟಿಗೆ ಅವನು ದೇವ್ರೇ ಅಲ್ಲ ಎನ್ನುವ ತೀರ್ಮಾನಕ್ಕೆ ಬಂದವ ನಾನು. ಯಾಕೆಂದ್ರೆ ದೇವರಾದ್ರೆ ಗಯ ಎಲ್ಲಿದ್ದ ಅಂತ ಗೊತ್ತಾಗುದಿಲ್ವಾ? ಗೈನನ್ನು ಹುಡುಕಿಸ್ತಾನೆ ಅಂದ್ರೆ ಇವ್ ದೇವ್ರಲ್ಲ, ಪವಾಡ ಪುರುಷ ಅಷ್ಟೇ, ನಮ್ಮಾಗೆ ಇನ್ನು ಮನುಷ್ಯ, ಬೇರೆ ಕೆಲಸ ಇಲ್ಲ ಅಂತಕ್ಕೆ ಹಾಕಿದ್ದೆ. ಆದ್ರೆ ನನಗೆ ಇಷ್ಟೇ ಮಾಡಬೇಕು, ಕಲಿಸ್ಬೇಕು ಅಂತಲೇ ನಮ್ಮ ಕಲ್ಸ್ಕೊಟ್ಟದ್ದ ಅವ. ನಾನು ಗೈರನ್ ತರ್ತೆ ಅಂತಲ್ಲ, ನನಗೆ ಸರಿ ನಾನು ಬೀಳ್ಬೇಕು ಅಂತಲೇ ಬೇಡಿದವ. ನಾಲ್ಕು ಬಿಚ್ಚುವಿನ ಹಾ ಬರಬೇಡ ಅಂತ ಬಿತ್ತ, ನಾಲ್ಕು ಬಿತ್ತಲ್ಲ ಅವನು ಬಿಡುವಂತಿಗೆ. ಆದ್ರೆ ನಿಜವಾದ ಯಜಮಾನಿಕೆ ಮಾಡ್ಲಿಕ್ಕೆ ಹೇಳಿ ಮಾಡಿಸ್ತಾವ. ಯಾವತ್ತು ಯಜಮಾನರ ಕೆಲಸದವ್ರು ಹೊಡೆದ್ರೆ ಕೆಲಸದವ್ ಬಿಟ್ಕೊಂಡು ಹೋಗ್ತೇ ಇತ್ತ. ನಾಳೆ ಯಜಮಾನರ ಕೆಲಸ ಮಾಡ್ಕೋಬೇಕು, ಜನ ಸಿಕ್ಕುದಿಲ್ಲ, ಸುಲಭ ಅಲ್ಲ. ಅವೆಂತ ಬುದ್ಧಿವಂತ ಅಂದ್ರೆ ಯಜಮಾನರ ಕೆಲಸದವ್ರು ಹೊಡೆದ್ರೆ ಕೆಲಸದವ್ ಬಿಡ್ತಾನಲ್ಲ, ಆ ಕಾರಣಕ್ಕೆ ಬೇರೆಯವರಿಂದ ಕೆಲಸದವ್ರಿಗೆ ಹೊಡೆಸಿತ್ತು. ಇದು ಬಿಟ್ಟು ಹೋಗ್ಲಿಕ್ಕೂ ಗೊತ್ತಿಲ್ಲ, ಯಾಕೆಂದ್ರೆ ಹೊಡೆದವ ಅವ ನೀವು ಅಲ್ಲ ನೋಡಿ ಎಂತ ಬುದ್ಧಿವಂತಿಗೆ. ಅಯ್ಯಪ್ಪ ಭಯಂಕರ ಅವ ಹೋಯ್ ಓ ಎಂತಂದು ಬಾಬು ಅಂದ್ರೆ ನೀವು ಸ್ವಲ್ಪ ಮೊದಲೇ ಬರ್ಬೇಕಾಗಿತ್ತು. ಸನ್ನಿವೇಶ ಒಳ್ಳೇದಿತ್ತು ಸನ್ನಿವೇಶ, ನೀವು ಬ್ಯಾಟಲ್ ಮಾತಾಡ್ಬೇಡಿ ಅಂದ್ರೆ ನಮ್ಗೆ ಬಿದ್ದದ್ದು ಭಯಂಕರ ಸನ್ನಿವೇಶ. ನಾನು ಬರ್ಬೇಕು ಅಳಿಗೆ ಯಾಕೆ, ಏನಾದ್ರೂ ಒಂದು ಸುಳ್ಳು ಪದ್ಯ ಕೊಟ್ಟಾದ್ರೂ ನಮ್ ಪೆಟ್ಟಿಗಳು ತಪ್ಪಿಸ್ತಿದ್ರೆ ನೀವು ಸುಳ್ಳು ಪದ್ಯ ಹೇಳೋರು ಅಂತ ಹೇಳಿದ್ದಲ್ಲ ಅಂದ್ರೆ ಭೀಮ ಹೊಳಿಗೆ ಹೊರ ಪದ್ಯ ಕೊಟ್ಟೇನಾದ್ರು ಮಾಡ್ಬೋದಿತ್ತು, ಪೆಟ್ಟು ಬಿದ್ದಾಯ್ತು. ಈಗ ಮಾತ್ರ ರಕ್ತದ ಮೇಲೆ ಕುಂದ್ಕೊಂಡು ಹೋಗೋಗಿಲ್ಲ. ಈಗ ನೋಡಿ ಬರುವ ಎಲ್ಲ ಕೇಳಿದ್ರು ನಾನು ಹೇಳ್ಕೊಬಂದಿದ್ದೇನೆ ರಾಯಭಾರಕ್ಕೆ ಅಂತ. ಇದೆಲ್ಲ ಕಳಚಿ ಬಿದ್ದಿದೆ ನೋಡ್ರೆ ಗೊತ್ತಾಗ್ತದೆ. ಒಂದು ಓಣಿ ಬಿಡ್ಲಿಲ್ಲ ನೀವು ಬರುವಾಗ, ನಾ ಎಲ್ಲ ಓಣಿ ತಿರುಗಿದ್ದೆ ನಾನು. ಏ ಇದು ಈಗ ಹೋಗ್ಲಿಕ್ಕೆ ಕೇಳಿದ್ರೆ ಎಂತ ಹೇಳುದು, ಅದಕ್ಕಾಗಿ ನಾನು ನೀವು ಒಂದು ಕರೆ ಮಾಡ್ತೀರ ಎಂತ ಮಾಡ್ಬೇಕು, ಯಾಕೆ ನಿಮ್ಗೆ ನಿಮ್ಗೂ ಓಡಿಸಿ ಅಭ್ಯಾಸ ಉಂಟಲ್ಲ ರಥ. ಹಾ ರಥ ನೀವ್ ಹತ್ರ ಅಲ್ಲ ರಥ ತರ ಕುತ್ಕೊಂಡು ಹೋಗ್ಬೋದಿತ್ತು. ಹಾ ರಥವೇ ಸರಿ ಇಲ್ಲ, ಎಲ್ಲ ಪುಡಿಯ ಹೋಗಿದೆ. ಆ ಪರಿಸ್ಥಿತಿ ಉಂಟಾ ಸಿಗುವ ಎಷ್ಟು ಸಿಗುವ ಹೀಗೆ.